ಆ್ಯಕ್ಚುಲಾಗಿ ನಾನೆಲ್ಲರೂ ನಿಲ್ಲಿಸ್ತಾ ಇದ್ದೀವಿ ಇವತ್ತು ನನಗೆ ನಿಲ್ಲಿಸ್ತಿದ್ದೀರಾ ಬಟ್ ಮೊದಲನೇದಾಗಿ ಕಾರ್ಯಕ್ರಮಕ್ಕೆ ಬಂದಿರುವಂತಹ ಭಾಯ್ ರವಿ ಸರ್ಗೆ ನಮಸ್ಕಾರ ಹೇಳ್ತಾ ನಾನು ಮಾತನ್ನ ಶುರು ಮಾಡ್ತೀನಿ ಈ ಒಂದು ಚಿತ್ರದಲ್ಲಿ ಒಂದು ಕ್ಯಾರೆಕ್ಟ್ರ್ ಮಾಡಿದ್ದೀನಿ ತುಂಬ ಜನ ಇಷ್ಟಪಟ್ಟಿದ್ದಾರೆ ಅದೇ ಯಶ್ ಶೆಟ್ಟಿಯವರು ಹೇಳಿರೋ ಹಾಗೆ ರಾಘವ ರಾಣಿ ಆಗೋದಕ್ಕೆ ಕಾರಣ ಆಗುವಂಥ ಒಂದು ಕ್ಯಾರೆಕ್ಟರ್ ಅನ್ನೋದನ್ನು ನಾನು ಈ ಮೂಲಕ ಹೇಳಕ್ ಇಷ್ಟಪಡ್ತೀನಿ ಹನ್ನೆರಡನೇ ತಾರೀಕಿಗೆ ಸಿನಿಮಾ ರಿಲೀಸ್ ಆಗ್ತಿದೆ ದಯವಿಟ್ಟು ಥಿಯೇಟ್ರಿಗೆ ಬನ್ನಿ ಗುರು ಸರ್ ಹೇಳ್ತಾ ಇದ್ರು ನಮ್ಮ ಸಿನಿಮಾ ಅಂತ ಬಂದಾಗ ಯಾರೂ ದೊಡ್ಡವಾಗ ಸಪೋರ್ಟ್ ಮಾಡ್ತಿಲ್ಲ ಅಂತ ಹೇಳಿ ಸರ್ ಒಂದು ಈ ಮೂಲಕ ಹೇಳ್ತೀನಿ ಸಿನಿಮಾ ರಿಲೀಸ್ ಆದಮೇಲೆ ಆ ದೊಡ್ಡವರೇ ಆ ದೊಡ್ಡವರೆಲ್ಲ ನಿಮಗೆ ಫೋನ್ ಮಾಡಿಬಿಟ್ಟು ಖಂಡಿತವಾಗ್ಲೂ ಒಳ್ಳೆ ಸಿನಿಮಾ ಮಾಡಿದ್ದೀರಾ ನಾವು ನಿಮ್ಮ ಜೊತೆ ನಿಲ್ತೀವಿ ನೆಕ್ಸ್ಟ್ ಯಾವ ಟೈಮಿಗೆ ಏನಕ್ಕೆ ಹೇಳಿದ್ರು ನಾವು ನಿಮ್ಮ ಜೊತೆ ಇರ್ತೀವಿ ನಮ್ಮ ಮಾತನ್ನು ಖಂಡಿತವಾಗ್ಲೂ ಹೇಳ್ತಾರೆ ಅಂತ ಈ ಮೂಲಕ ಇಷ್ಟಪಡ್ತೀನಿ ಏನಕ್ಕೆ ಅಂದರೆ ಫಸ್ಟ್ ಕಾಪಿ ನೋಡಿರೋದ್ರಿಂದ ಹೇಳ್ತಾರಂಥದ್ದು ಓವರ್ ಕಾನ್ಫಿಡೆಂಟ್ ಅಲ್ಲ ತುಂಬ ಕಾನ್ಫಿಡೆಂಟಿಂದ ಹೇಳ್ತೀವಿ ಇದು ನಾನು ಜನದ ಹತ್ರ ಹೇಳ್ತಾ ಇದ್ದೆ ನಮ್ಮ ಕನ್ನಡ ಇಂಡಸ್ಟ್ರಿಗೆ ಒಬ್ಬ ಕಮರ್ಷಿಯಲ್ ಹೀರೋ ಅಂತ ಹೇಳಿ ಬಂದು ತುಂಬ ವರ್ಷ ಆಗಿದೆ ಟ್ವೆಂಟಿ ಟ್ವೆಂಟಿ ಫೋರಲ್ಲಿ ಕಿರಣ್ ರಾಜ್ ಅವರು ಆ ಒಂದು ಆಸೆಯನ್ನು ಈಡೇರಿಸ್ತಾರೆ ಅಂತೇಳಿ ನಾನು ಸುಮಾಜ್ ಅಂತ ಹೇಳ್ತಿದ್ದೆ ಏನಕ್ಕೆ ಅಂದರೆ ಕನ್ನಡ ಇಂಡಸ್ಟ್ರಿಗೆ ಒಬ್ಬ ಪಕ್ಕಾ ಕಮರ್ಷಿಯಲ್ ಇರೋ ಬಂದಿಲ್ಲ ಸುಮಾರು ವರ್ಷ ಆಯಿತು ಆ ಆಸೆಯನ್ನು ನೀಗಿಸುವಂಥದ್ದು ಕಿರಣ್ ರಾಜ್ ಅವರು ಸೊ ಒಂದೊಳ್ಳೆಯ ಚಿತ್ರ ಬರ್ತಾ ಇದೆ ದಯವಿಟ್ಟು ಚಿತ್ರವನ್ನು ಚಿತ್ರಮಂದಿರದಲ್ಲೇ ನೋಡಿ ಒಬ್ಬರೊಬ್ಬರ ಅಭಿಪ್ರಾಯ ಒಂದೊಂದು ರೀತಿ ಇದ್ದರೆ ನನಗಿಷ್ಟ ಆಗದಿರೋ ಸಿನಿಮಾ ಇನ್ನೊಬ್ಬರಿಗೆ ಇಷ್ಟ ಆಗ್ಬೋದು ನಿಮ್ಮ ಅಭಿಪ್ರಾಯನ ಇನ್ನೊಬ್ಬರ ಮೇಲೆ ಹೇರಿಬಿಟ್ಟು ಸಿನಿಮಾ ಚೆನ್ನಾಗಿಲ್ಲ ಅಂತ ಹೇಳಿ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ಎಲ್ರಿಗೂ ಒಳ್ಳೆ ಸಿನಿಮಾನ ಥಿಯೇಟ್ರಲ್ಲೇ ನೋಡೋದಕ್ಕೆ ಸಹಕರಿಸಿ ಥ್ಯಾಂಕ್ ಯು ಸ್ವಾದಿಷ್ಟತೆಯ ಸ್ವಾದ ತಾಜಾತನದ ಆಹ್ಲಾದ ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃತ್ತಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದ್ಯಕ್ ಮಿಲೇಟ್ ಹೆಲ್ತ್ ಮಿಕ್ಸ್ ಇದು ಸಿರಿಧಾನ್ಯಗಳ ಸಂಪತ್ತು